वेलकम टू मई सरला कुकिंग चानल इवत्तिन रेसिपी ब्रेड आम्लेट मारता चीज ब्रेड आम्लेट एर ताता बनी स्टार्ट नोड़ी नानी एर ब्रेड पीस तक अदे स्पून टमाटो केचप हाकिटे कड़े स्प्रेड मोलता नोड़ी कड़ी स्प्रेड मोलू नोड़ी आगे इत सैडे तिटकोणा नानून बटली एर मोटे हाकता चिखदी कैप्सिकम मत हसी मेणिनकाई टमटो को सोपु इशु सणदिटी अदने स्पून हाकि पेपर पौडर हाकबू बे नोड़ी नानी उपाकबिटू नीटा मिक्समकोती नानू नोड़ी चेना मिक्समकु इन नम चानल यार सब्सक्राइब आगिलवा प्लीज सब्सक्राइब मी आगे लाइक फैमिली फ्रेंड्स जोते शेयर नम चानल सपोर्ट रीति मिक्स नोड़ी मिक्स आगे ना साइडिगे तिटकोळ्ळोण तवा इट्कोंडु नान अदक्के स्पून एण्णे हाकोंडिदीनि नान इदर मेले आम्लेट हाकोळ्तीनि ना मिक्स माडिद्वल्वा अदन्न हाकि एल्ल कडे नोड़ी ई रीति स्प्रेड माड्कोळ्ळोण तुम्बा बेग आगुत्ते नोड़ी नानु तिरुगिसि मग्च हाकोंडिदीनि नानु इदन्न नालक पीस आगि माड्कोळ्ता इदीनि ई रीति स्वल्प निधान प्रेस माड्बेकु ई रीति नालक पीस आगि माड्कोळ्ळबेकु नोड़ी आगिदे ईग ई ब्रेड पीस इदे अल्वा अदर मेले एरडु पीस इट्कोळ्ता इदीनि नानु आम्लेट अल्लि नालक पीस माड्कोंडिद्वि अदरल्लि एरडु पीस इट्कोंडु ई रीति फोल्ड माड्कोळ्ळोण नीटागि ಹೀಗೆ ಓಕೆ ಆಗಿದೆ ಈಗ ಚೀಸ್ ಇದೆ ಅಲ್ವಾ ಅದರದ ಒಂದು ಸ್ಲೈಸ್ ಹಾಕೊಳ್ಳೋಣ ಇದರ ಮೇಲೆ ಇದರ ಮೇಲೆ ಬ್ರೆಡ್ ಇಟ್ಬಿಟ್ಟು ಸ್ವಲ್ಪ ಬಟರ್ ಹಾಕಿ ಒಂದು ತವಾ ಮೇಲೆ ನಾನು ಬಟರ್ ಹಾಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು ಬ್ರೆಡ್ ಮೇಲೆ ಸ್ವಲ್ಪ ಹಾಕಿದೀವಿ ನಾವು ತವಾಗೂ ಹಾಕಿದೀವಿ ಚೆನ್ನಾಗಿರುತ್ತೆ ಬೆಣ್ಣೆದು ಟೇಸ್ಟ್ ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದರೆ ಮಾಡ್ಕೊಡಿ ತುಂಬಾ ಇಷ್ಟ ಪಡ್ತಾರೆ ನಾನು ಮತ್ತೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂಡಿದ್ದೀನಿ ಇದು ಬ್ರೇಕ್ಫಾಸ್ಟ್ ಗೂ ಮಾಡಬಹುದು ಸ್ನಾಕ್ಸ್ ಗೂ ಮಾಡಬಹುದು ಸಿಂಪಲ್ ಆಗಿರುತ್ತೆ ಬೇಗ ಮಾಡ್ಕೊಳ್ಳಬಹುದು ನೋಡಿ ಇದನ್ನ ಮಗ್ಚ ಹಾಕೊಳ್ತೀನಿ ನಾನು ಈಗ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇರಬೇಕು ಇಲ್ಲಾಂದ್ರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಬ್ರೆಡ್ ಎಲ್ಲ ನೋಡಿ ಇದು ಕರೆಕ್ಟ್ ಬ್ರೌನ್ ಆಗಿದೆ ನೋಡಿ ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇದಾಗಿದೆ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಕರೆಕ್ಟ್ ಕಲರ್ ಬಂದಿದೆ ನಾನು ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ನೀಟ್ ಆಗಿ ರೀತಿ ನೋಡಿ ಕಟ್ ಆಗಿದೆ ಕ್ರಿಸ್ಪಿ ಆಗಿತ್ತು ನೋಡಿ ಇದನ್ನ ನೀಟ್ ಆಗಿ ಇಟ್ಕೊಳ್ತಾ ಇದೀನಿ ಇದು ಟೊಮ್ಯಾಟೋ ಕೆಚಪ್ ಮತ್ತೆ ಗ್ರೀನ್ ಚಟ್ನಿ ಪುದೀನಾ ಚಟ್ನಿ ಇದರ ಜೊತೆ ನಾನು ಸರ್ವ್ ಮಾಡಿದಿನಿ ನೋಡಿ ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಅಂತ ಸೋ ಎಮ್ಮಿ ಆಗಿತ್ತು ನನ್ನ ಮಗನಿಗಂತೂ ತುಂಬಾನೇ ಇಷ್ಟ ಈ ರೆಸಿಪಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನಾವು ಮತ್ತೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಟ್ಟು ಮತ್ತೊಂದು ಆಮ್ಲೆಟ್ ಹಾಕೊಳ್ಳೋಣ ನಾವು ಈಗ ಚೀಸ್ ಇಲ್ಲದೇನೋ ಹೇಗೆ ಬ್ರೆಡ್ ಆಮ್ಲೆಟ್ ಮಾಡೋದು ಅಂತ ತೋರಿಸ್ತಾ ಇದೀನಿ ವಿಥೌಟ್ ಚೀಸ್ ಎರಡು ಮೊಟ್ಟೆ ಹಾಕಿ ನಾವು ಫಸ್ಟ್ ಟೈಮ್ ಏನು ಮಾಡಿದ್ವೋ ಅದೇ ತರ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾಪ್ಸಿಕಂ ಟೊಮೆಟೊ ಮತ್ತೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎರಡು ಮೊಟ್ಟೆ ಹಾಕಿ ನೋಡಿ ಇದರ ಮೇಲೆ ಒಂದು ಬ್ರೆಡ್ ಸ್ಲೈಸ್ ಇಡ್ತಾ ಇದೀನಿ ಇದು ಫುಲ್ ಬೇಯಬಾರದು ಸ್ವಲ್ಪ ಹಸಿ ಇರುವಾಗಲೇನೇ ನಾವು ಬ್ರೆಡ್ ಸ್ಲೈಸ್ ಇಟ್ಕೊಳ್ಳಬೇಕು ನೋಡಿ ಈ ರೀತಿ ನೋಡಿ ಕೆಳಗಡೆ ಕರೆಕ್ಟ್ ಬ್ರೌನ್ ಇದೆ ಲೇಟ್ ಆಗಿಬಿಟ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ ನೋಡಿ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇರಲಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬೇಯಿಸ್ಕೊಳ್ಳಬೇಕು ಮೀಡಿಯಂ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಅಲ್ಲಿ ಇದ್ದರೆ ಬೆಸ್ಟ್ ನೋಡಿ ರೆಡಿ ಆಗಿದೆ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ತೀನಿ ನಾನು ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ನೋಡಿ ನಾನು ಈಗ ಟೊಮ್ಯಾಟೋ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ ಇನ್ನು ಹೊಸ ಹೊಸ ರೆಸಿಪೀಸ್ ಗಾಗಿ ಸರಳ ಕುಕಿಂಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಏನು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ ಸೋ ಎಮ್ಮಿ ಆಗಿತ್ತು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಹೇಳಿ
ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.